ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ ಸವದಿ ಪೈಪೋಟಿ ಆಗುತ್ತಾ ಕುಮಟಳ್ಳಿಗೆ ಕೊಡುತ್ತಾ ಬಿಜೆಪಿ ಹೈಕಮಾಂಡ್ ಎಸ್ ಅಭಿವೃದ್ಧಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಅಥಣಿ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರ ಈಗ ಸಾಕಷ್ಟು ಚರ್ಚೆಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಅಥಣಿ ವಿಧಾನಸಭಾ ಕ್ಷೇತ್ರದ ಹಾಲಿ ಎಮ್ ಎಲ್ ಎ ಬಿಜೆಪಿ ಎಂ ಎಲ್ ಎ ಮಹೇಶ್ ಕುಮಟಳ್ಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ನಿಂದ ಗೆದ್ದು ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ರು ಮಹೇಶ್ ಕುಮಟಳ್ಳಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ತಮ್ಮ ಗುರು ಅಂತಲೇ ಹೇಳ್ಬೋದು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಬಿ ಜೆ ಪಿಗೋಗಿ ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಆಯಿತು ಮತ್ತು ಬಿ ಜೆ ಪಿಯಿಂದ ಗೆದ್ದರು ಅಲ್ಲಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿಯಿಂದ ಲಕ್ಷ್ಮಣ್ ಸವದಿ ಗೆದ್ದಿದ್ರು ಲಕ್ಷ್ಮಣ್ ಸವದಿ ವಿರುದ್ಧ ಜಿದ್ದಾಜಿದ್ದಿನ ಪೈಪೋಟಿಯನ್ನು ಮಾಡಿ ಅವ್ರ ಜೊತೆ ಹೋರಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ದರು ಕೆಲವೇ ಕೆಲವು ಮತಗಳ ಅಂತರದಿಂದ ಮಹೇಶ್ ಕುಮ್ಟಳ್ಳಿ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇನ್ನೇನು ಈ ವರ್ಷ ಏನೋ ಎಲೆಕ್ಷನ್ ಆಗುತ್ತೆ ಈ ಎಲೆಕ್ಷನ್ಗೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಮಹೇಶ್ ಕುಮಟಳ್ಳಿಗೆ ಕೊಡ್ತಾರಾ ಬಿ ಜೆ ಪಿಯಿಂದ ಅಥವಾ ಲಕ್ಷ್ಮಣ ಸವದಿಗೆ ಮತ್ತೆ ಟಿಕೆಟ್ ಕೊಡ್ತಾರಾ ಲಕ್ಷ್ಮಣ ಸವದಿಗೆ ಟಿಕೆಟ್ ಕೊಟ್ಟರೆ ಮಹೇಶ್ ಕುಮಟಳ್ಳಿ ಕತೆ ಏನು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಡೆಕನ್ ಹೆರಾಲ್ಡ್ ಏನು ಪತ್ರಿಕೆ ಪ್ರಧಾವಣಿಯವರ ಡೆಕನ್ ಹೆರಾಲ್ಡ್ ಪತ್ರಿಕೆ ಒಂದು ವರದಿಯನ್ನು ಮಾಡಿದೆ ನಮಗೆ ಸಿಕ್ಕಂಥ ಹೈಕಮಾಂಡ್ ಮೂಲಗಳ ಮಾಹಿತಿ ಪ್ರಕಾರ ಬಿ ಜೆ ಪಿಯ ಮೊದಲ ಪಟ್ಟಿ ಏನು ಪ್ರಕಟ ಆಗುತ್ತೆ ಆ ಪಟ್ಟಿಯಲ್ಲಿ ವಿಶೇಷವಾಗಿ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಲ್ಲ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಹೇಶ್ ಕುಮಟಳ್ಳಿ ಬದಲು ಲಕ್ಷ್ಮಣ ಸವದಿಗೆ ಪಿಯ ಟಿಕೆಟನ್ನು ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ ಅನ್ನೋ ಒಂದು ವರದಿಯನ್ನು ಪ್ರಕಟ ಮಾಡಿದೆ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಈ ಒಂದು ವರದಿ ಪ್ರಕಟ ಆಗಿದೆ ನಾವು ಕೂಡ ಈ ಹಿಂದೆ ಹೇಳಿದ್ವಿ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನೋ ಒಂದು ಗೊಂದಲ ಇದೆ ಲಕ್ಷ್ಮಣ್ ಸವದಿ ಅಥವಾ ಮಹೇಶ್ ಕುಮಟಳ್ಳಿ ಒಂದು ವೇಳೆ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಯಿಂದ ಮಹೇಶ್ ಕುಮಟಳ್ಳಿ ಏನು ಮಾಡ್ತಾರೆ ಮಹೇಶ್ ಕುಮಟಳ್ಳಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ಶಿಷ್ಯ ಅನ್ನೋದು ಬಹುತೇಕ ಎಲ್ಲರಿಗೂ ಗೊತ್ತು ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ ಮಹೇಶ್ ಕುಮಟಳ್ಳಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ ಕೇವಲ ಮಂಡಳಿಯ ಅಧ್ಯಕ್ಷನನ್ನಾಗಿ ಮಾಡಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಸ್ಥಾನಮಾನ ಕೊಟ್ಟರೂ ಕೂಡ ಸಚಿವರನ್ನಾಗಿ ಮಾಡಲಿಲ್ಲ ಅನ್ನೋ ಒಂದು ಅಸಮಾಧಾನ ಬೇಸರ ಇದೆ ಒಂದು ಕಡೆ ರಮೇಶ್ ಜಾರಕಿಹೊಳಿಗೂ ಕೊಡಲಿಲ್ಲ ಇವ್ರಿಗೂ ಕೊಡಲಿಲ್ಲ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ರಾಜಕೀಯ ನಿರ್ಧಾರದ ಮೇಲೆ ಮಹೇಶ್ ಕುಮಟಳ್ಳಿ ಅವರ ರಾಜಕೀಯ ನಿರ್ಧಾರ ಕೂಡ ನಿಂತಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ರಮೇಶ್ ಜಾರಕಿಹೊಳಿ ಜೊತೆ ಮಹೇಶ್ ಕುಮಟಳ್ಳಿ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಒಂದು ಸಂಪರ್ಕವನ್ನು ಹೊಂದಿದ್ದಾರೆ ಜೊತೆಗೆ ಜೆ ಡಿ ಎಸ್ ನಾಯಕರ ಜೊತೆ ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇತ್ತು ಆದರೆ ಅದಕ್ಕೆ ಅವರೊಂದು ಮಾತು ಹೇಳಿದರು ನಾನು ಯಾರ ಜೊತೆ ಕೂಡ ಸಂಪರ್ಕದಲ್ಲಿಲ್ಲ ಎಲ್ಲರೂ ಕೂಡ ವ್ಯಕ್ತಿಗತವಾಗಿ ಸಂಪರ್ಕದಲ್ಲಿದ್ದಾರೆ ಆದರೆ ರಾಜಕಾರಣವಾಗಿ ರಾಜಕೀಯವಾಗಿ ಯಾರ ಜೊತೆ ಕೂಡ ಸಂಪರ್ಕದಲ್ಲಿ ಇಲ್ಲ ಬಿ ಜೆ ಪಿ ಬಿಟ್ಟು ಮತ್ತೆ ಯಾವ ಪಾರ್ಟಿಗೂ ಹೋಗಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಆದರೆ ಟಿಕೆಟ್ ಕೊಡ್ಲಿಲ್ಲ ಅಂದರೆ ಏನು ಮಾಡ್ತಾರೆ ಲಕ್ಷ್ಮಣ್ ಸೌದಿ ಜೊತೆಯಾಗಿ ಕೆಲಸ ಮಾಡ್ತಾರ ಇವರು ಅವ್ರದೇ ಕ್ಷೇತ್ರ ಬಿ ಜೆ ಪಿಗಾಗಿ ಇವರು ತ್ಯಾಗವನ್ನು ಮಾಡಿ ಹೋಗಿ ಬಿ ಜೆ ಪಿ ಸರ್ಕಾರ ರಚನೆ ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥ ಹದಿನೇಳು ಜನರಲ್ಲಿ ಮಹೇಶ್ ಕುಮಟಳ್ಳಿ ಕೂಡ ಒಬ್ರು ಈಗ ಬಿ ಜೆ ಪಿ ಕಾರಣಕ್ಕಾಗಿ ಅವರು ಕ್ಷೇತ್ರವನ್ನು ಕಳೆದುಕೊಳ್ಳೋದಕ್ಕೆ ಇಷ್ಟಪಡ್ತಾರಾ ಏನು ಮಾಡ್ತಾರೆ ಮಹೇಶ್ ಕುಮಟಳ್ಳಿ ಸೊ ಎಲ್ಲ ಇವರ ಒಂದು ನಿರ್ಧಾರಗಳು ರಮೇಶ್ ಜಾರಕಿಹೊಳಿ ಅವರ ನಿರ್ಧಾರದ ಮೇಲೆ ನಿಂತಿದೆ ರಮೇಶ್ ಜಾರಕಿಹೊಳಿಗೆ ಇನ್ನೇನು ಮೂರು ತಿಂಗಳಿದೆ ಈ ಮೂರು ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಮಾಡ್ತಾರ ಸರ್ಕಾರ ಅನ್ನೋ ಒಂದು ಚರ್ಚೆ ಆಗ್ತಿದೆ ಬೊಮ್ಮಾಯವರು ಆಗಾಗಿ ಹೇಳ್ತಿರ್ತಾರೆ ಆಗುತ್ತೆ 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 ಅಂತ ಒಂದೂವರೆ ವರ್ಷದಿಂದ ಅದನ್ನೇ ಹೇಳ್ತಿದ್ದಾರೆ ಇನ್ನು ಮೂರು ತಿಂಗಳಲ್ಲಿ ಆಗಲ್ಲ ಬಹುಶಃ ಆಗದೇ ಇದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರ ನಿರ್ಧಾರ ಏನು ಮಹೇಶ್ ಕುಮಟಳ್ಳಿಗೆ ಬಿ ಜೆ ಪಿ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೆ ಜೆ ಡಿ ಎಸ್ಗೆ ಹೋಗ್ತಾರಾ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರ ರಮೇಶ್ ಜಾರಕಿಹೊಳಿ ಟೀಮ್ಗೆ ಹೋಗ್ತಾರ ಅಥವಾ ರೆಡ್ಡಿ ಪಕ್ಷಕ್ಕೆ ಏನಾದ್ರು ಜಾಯ್ನ್ ಆಗ್ತಾರ ಈ ರೀತಿಯ ಚರ್ಚೆಗಳು ಆಗ್ತಾ ಇದ್ದಾವೆ ನೋಡೋಣ ಅಥವಾ ನೀವು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಯಾರಿಗೆ ಮಹೇಶ್ ಕುಮಟಳ್ಳಿ ಅಥವಾ ಲಕ್ಷ್ಮಣ್ ಸವದಿ ನಿಮ್ಮ ಪ್ರಕಾರ ಯಾರಿಗೆ ಟಿಕೆಟ್ ಸಿಗಬಹುದು ಒಂದು ವೇಳೆ ಲಕ್ಷ್ಮಣ್ ಸವದಿಗೆ ಟಿಕೆಟ್ ಕೊಟ್ಟರೆ ರಮೇಶ್ ಜಾರಕಿಹೊಳಿ ಟೀಮ್ನ ಶಿಷ್ಯ ಮಹೇಶ್ ಕುಮಟಳ್ಳಿ ಏನು ಮಾಡ್ತಾರೆ ಪಕ್ಷ ಬಿಡ್ತಾರಾ ಬಿಜೆಪಿ ಪಕ್ಷ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು